ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಯಾರದೋ ದುಡ್ಡು ಎಲ್ಲ ಜಾತ್ರೆ ಅಂದರೆ ಇದೇ ಅನಿಸುತ್ತೆ ಕೆಐಎಡಿ ಬಿ ಹಾಗೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಕಾರ್ಮಿಕರಿಗಾಗಿ ಬರೋಬ್ಬರಿ ನೂರ ಎಂಟು ಕೋಟಿ ಅನುದಾನದಲ್ಲಿ ನಿರ್ಮಿಸಿರೋ ಮುನ್ನೂರು ಮನೆಗಳು ಬಿರುಕು ಬಿಟ್ಟು ಹಾಳಾಗುತ್ತಿದ್ದು ಅನೈತಿಕ ಚಟುವಟಿಕೆಗಳಿಗೆ ದಾರಿಯಾಗಿದೆ ಎಲ್ಲೆಂದರಲ್ಲಿ ಬಿದ್ದಿರೋ ಮದ್ಯದ ಬಾಟಲಿಗಳು ಸಿಗರೇಟ್ ಪ್ಯಾಕ್ಗಳು ಬಿರುಕು ಬಿಟ್ಟಿರೋ ಅತ್ಯಾಕರ್ಷಕ ಮನೆಗಳು ಮುರಿದು ಬಿದ್ದಿರೋ ಬಾಗಿಲು ಹಾಗೂ ಕಿಟಕಿಗಳು ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ರಾಯಚೂರು ನಗರದ ಯರಮರಸ್ ಬಳಿ ಕರ್ನಾಟಕ ಕೈಗಾರಿಕೆ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಐಎಡಿ ವಿ ವತಿಯಿಂದ ನಿರ್ಮಿಸಲಾಗಿರುವ ನೂರಾರು ಮನೆಗಳು ಉದ್ಘಾಟನೆಗೂ ಮುನ್ನವೇ ಶಿಥಿಲ ವ್ಯವಸ್ಥೆಗೆ ತಲುಪಿವೆ ಕೈಗಾರಿಕಾಭಿವೃದ್ಧಿ ಪ್ರದೇಶದಲ್ಲಿ ಕೈಗಾರಿಕಾಭಿವೃದ್ಧಿ ಪ್ರದೇಶದಲ್ಲಿ ಕೈಗಾರಿಕೆಗಳ ಕಾರ್ಮಿಕರು ಉದ್ಯೋಗಸ್ಥರಿಗಾಗಿ ನಿರ್ಮಿಸಿದ ವಿವಿಧ ಹಂತದ ನೂರಾರು ಮನೆಗಳು ಹಂಚಿಕೆ ಆಗದೆ ಹಾಗೆಯೇ ಉಳಿದಿವೆ ಮನೆಗಳಲ್ಲಿ ಯಾರೂ ವಾಸ ಮಾಡದೆ ಅನೈತಿಕ ಚಟುವಟಿಕೆಗಳಿಗೆ ಪ್ರದೇಶ ಆಸರೆಯಾಗಿದೆ ರಾಯಚೂರು ನಗರದ ಕೆಐಎಡಿಬಿಯಿಂದ ಕೈಗಾರಿಕಾ ಅಭಿವೃದ್ಧಿಗಾಗಿ ಮೂರು ಸಾವಿರ ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಆದರೆ ಇಲ್ಲಿ ಯಾವುದೇ ಕೈಗಾರಿಕೆ ಅಭಿವೃದ್ಧಿಯಾಗಿಲ್ಲ ಈ ಮಧ್ಯೆ ಆರ್ಟಿಪಿಸಿ ವೈಟಿಪಿಎಸ್ ಸೇರಿದಂತೆ ಇತರೆ ಕಾರ್ಮಿಕರಿಗಾಗಿಯೇ ಮುನ್ನೂರು ಮನೆಗಳನ್ನು ನಿರ್ಮಿಸಿ ಅವುಗಳನ್ನು ಕಡಿಮೆ ದರದಲ್ಲಿ ಕಾರ್ಮಿಕರಿಗೆ ಹಂಚಬೇಕಾಗಿತ್ತು ಆದರೆ ಸರಿಯಾದ ಸಮಯಕ್ಕೆ ಹಂಚಿಕೆ ಮಾಡದೇ ಇರುವುದರಿಂದ ಈ ಮನೆಗಳು ದುಬಾರಿಯಾಗಿವೆ ಮನೆಗಳು ಹಂಚಿಕೆಯಾಗದೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಬೆಂಗಳೂರು ನಗರ ಮಟ್ಟದ ದರವನ್ನು ನಿಗದಿ ಮಾಡಿದ್ದರಿಂದ ಮಧ್ಯಮ ವರ್ಗದ ಕಾರ್ಮಿಕರು ಈ ಮನೆಗಳನ್ನು ಖರೀದಿಸಲು ಹಿಂಜರಿದಿದ್ದಾರೆ ಇದರಿಂದ ನಿರ್ಮಾಣವಾಗಿ ಏಳು ವರ್ಷವಾದರೂ ಮನೆಗಳು ವಾಸವಿಲ್ಲದೆ ಹಾಳಾಗಿವೆ ಅನೈತಿಕ ಚಟುವಟಿಕೆಯ ಕೇಂದ್ರಗಳಾಗಿವೆ ಇವುಗಳ ನಿರ್ಮಾಣಕ್ಕಾಗಿ ಇನ್ನೂರ ಎಂಟು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಪ್ರಯೋಜನವಾಗದೆ ಸರ್ಕಾರದ ದುಡ್ಡು ವ್ಯರ್ಥವಾಗಿದೆ ಈ ಒಂದು ಜಮೀನಿನಲ್ಲಿ ಇವತ್ತು ಈಗನೂರು ಸೀಮಾಂತರಕ್ಕೆ ಕೊಟ್ಟಿರ್ತಕ್ಕಂಥ ಪೋತ್ಗಲ್ ಗ್ರಾಮದ ಜಮೀನಿಗೆ ಇವತ್ತು ಎರಡು ಒಂಬತ್ತು ಮನೆಗಳನ್ನು ಇವತ್ತು ನಿರ್ಮಾಣ ಮಾಡಿದರೆ ಈ ಮುನ್ನೂರ ಒಂಬತ್ತು ಮನೆಗಳಿಗೆ ಸರ್ಕಾರ ಇವತ್ತು ಅಂದಿನ ಕೆ ಎ ಡಿ ಬಿ ಸಂಸ್ಥೆ ಎರಡು ನೂರ ಎಂಟು ಕೋಟಿಗಳ ವೆಚ್ಚ ಮಾಡಿ ಮುರುಗೇಶ್ ನಿರಾಣಿ ಸಾಹೇಬ್ರು ಇದನ್ನು ಉದ್ಘಾಟನೆ ಕೂಡ ಮಾಡಿದರೆ ಇವತ್ತು ಎರಡು ಸ ಇವತ್ತು ಏಳು ವರ್ಷಗಳಾದರೂ ಕೂಡ ಉದ್ಘಾಟನೆಗೊಂಡ ಏಳು ವರ್ಷಗಳಾದರೂ ಕೂಡ ಸರ್ಕಾರ ಸರಿಯಾದ ಬೆಲೆ ನಿಗದಿಪಡಿಸದೆ ಈ ಮನೆಗಳ ಪಾಳು ಬೀಳುವಂಥ ಸಮ ಒಂದು ವ್ಯವಸ್ಥೆನ ಇವತ್ತು ಸರ್ಕಾರನೇ ಒತ್ಕೋಬೇಕಾಗಿದ್ದ ಆಗುವ ಕ್ರಮನ ಇದಕ್ಕಾಗಿ ಕೆಇ ಡಿ ಬಿ ಸಂಸ್ಥೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಈ ಕೆ ಡಿ ಬಿ ಸಂಸ್ಥೆ ನಿರ್ಲಕ್ಷ್ಯ ವಹಿಸಿದ್ದ ಕಾರಣದಿಂದ ಇಲ್ಲಿ ಅನೈತಿಕ ಚಟುವಟಿಕೆಗಳು ಜೂಚುಕೂರರು ಮದ್ಯ ಮದ್ಯ ಹಾವಳಿ ಮಾಡ್ತಕ್ಕಂಥವ್ರಿಗೆ ಇವತ್ತು ಸಾ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದಕ್ಕೆ ಅವರು ಕೆ ಡಿ ಬಿನೇ ಇದರ ಜವಾಬ್ದಾರಿ ಹೊರಬೇಕಾಗಿದೆ ಅಂತೇಳಿ ನಾನು ಹೇಳಿ ಪ್ರಾರಂಭದಲ್ಲೊಂದು ದರ ನಿಗದಿ ಮಾಡಿದ್ದ ಕೆಐಎಡಿಬಿ ನಂತರದಲ್ಲಿ ಮತ್ತೊಂದು ದರ ನಿಗದಿ ಮಾಡಿತು ಹೀಗೆ ಅವೈಜ್ಞಾನಿಕ ದರ ನಿಗದಿ ಮಾಡಿ ಎಡವಟ್ಟು ಮಾಡಿದ್ರಿಂದ ಮನೆಗಳು ಭೂತ ಬಂಗಲೆಗಳಾಗಿವೆ ಅಲ್ಲದೆ ಸ್ಕ್ವೇರ್ ಫೀಟ್ಗೆ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐನೂರು ರು ದರ ನಿಗದಿ ಮಾಡಿದೆ ಆದರೆ ರಿಯಲ್ ಎಸ್ಟೇಟ್ನಲ್ಲೂ ಈ ದರ ಇಲ್ಲ ರಾಯಚೂರು ನಗರದಲ್ಲಿ ಇದಕ್ಕಿಂತ ಕಡಿಮೆ ದರದಲ್ಲಿ ಮನೆ ಹಾಗೂ ಸೈಟ್ಗಳು ಲಭ್ಯವಾಗ್ತಿವೆ ಕೆಐಎಡಿ ಬಿ ನಿರ್ಮಿಸಿರುವ ಕೆಐಎಡಿ ಬಿ ನಿರ್ಮಿಸಿರುವ ಒಂದು ಮನೆಯನ್ನು ಕೊಂಡುಕೊಳ್ಳಲು ಬರೋಬ್ಬರಿ ಹನ್ನೆರಡು ಲಕ್ಷದಿಂದ ಮೂವತ್ತು ಲಕ್ಷ ಬೇಕಾಗುತ್ತದೆ ಅಂದಿನ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿಯವರು ವಿಶೇಷ ಕಾಳಜಿ ವಹಿಸಿ ಮನೆಗಳ ನಿರ್ಮಾಣಕ್ಕೆ ಮುಂದಾಗಿದ್ರು ಕಂಪ್ಲೀಟ್ ಪ್ಲಾನ್ ಫೈಲ್ಯೂರ್ ಆಗಿದ್ದಲ್ಲದೆ ಇಷ್ಟೊಂದು ಬೃಹತ್ ಪ್ರಮಾಣದ ಮನೆಗಳನ್ನು ನಿರ್ಮಿಸಿ ಸಾವಿರಾರು ಸೈಟ್ಗಳಿದ್ರೂ ಜಿಲ್ಲೆಯಲ್ಲಿ ಕೆಐಎಡಿಬಿ ಅಧಿಕಾರಿ ಇಲ್ಲದೇ ಇರೋದು ಈ ಸಮಸ್ಯೆಗೆ ಕಾರಣವಾಗಿದೆ ಇದು ಸರ್ಕಾರದ ಒಂದು ಇಲ್ಲಿರ್ತಕ್ಕಂಥ ಕೆಇ ಡಿ ಬಿ ಸಂಸ್ಥೆಯ ಸಂಪೂರ್ಣ ನಿರ್ಲಕ್ಷ್ಯ ಯಾವಾಗ ಇವತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಮಾನ್ಯ ಮುರುಗೇಶ್ ನಿರಾಣಿ ಸಾಹೇಬರು ಇದನ್ನು ಉದ್ಘಾಟನೆ ಮಾಡಿದ್ರು ಅಂದಿನಿಂದನೇ ಇವತ್ತು ಅವರು ಜಾಗೃತರಾಗಬೇಕಾಗಿತ್ತು ಇದನ್ನು ಯಾವ ಹಂಚಿಕೆ ಮಾಡಬೇಕು ಯಾವ ದರದಲ್ಲಿ ಹಂಚಿಕೆ ಮಾಡಬೇಕಂತ ಅಂತಕ್ಕಂಥದನ್ನ ಬೆಲೆ ನಿಗದಿಪಡಿಸಬೇಕಾಗಿತ್ತು ಸಂಪೂರ್ಣ ನಿರ್ಮಾಣಗೊಂಡ ನಂತರ ಆದರೂ ಅದರ ಬೆಲೆ ನಿಗದಿಪಡಿಸುವಲ್ಲಿ ಸರ್ಕಾರ ಒಂದು ತಮ್ಮ ಯೋಜನಾ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಲು ಸಂಪೂರ್ಣ ವಿಫಲವಾಗಿದೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಮಾಡತಕ್ಕಂಥ ದರ ನಿಗದಿಪಡಿಸಿ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ಗೆ ನಿಗದಿಪಡಿಸಿದ್ದರಿಂದ ಇವತ್ತು ಈ ಒಂದು ಮನೆಗಳು ಪಾಳು ಬೀಳೋದಕ್ಕೆ ಕಾರಣ ಆಗಿದೆ ನೂರಾರು ರೈತರ ಸಾವಿರಾರು ಎಕರೆ ಭೂಮಿಯನ್ನು ವಶಪಡಿಸಿಕೊಂಡಿರೋ ಸರ್ಕಾರ ಹಾಗೂ ಕೆಐಎ ಡಿ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿ ನೂರಾರು ಕೋಟಿ ಹಣವನ್ನು ನೀರಿನಲ್ಲಿ ಹೋಮ ಮಾಡಿದೆ ಇನ್ಮೇಲಾದರೂ ಕೆಐಎಡಿ ಬಿ ಹಾಗೂ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ವೈಜ್ಞಾನಿಕ ದರವನ್ನು ನಿಗದಿ ಮಾಡಿ ಕಾರ್ಮಿಕರಿಗೆ ಮನೆಗಳನ್ನು ಹಂಚಿಕೆ ಮಾಡಬೇಕಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿ ವಿ ರಾಯಚೂರು